ಎಲ್ಲರಿಗೂ ತುಳಸಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಹಳಷ್ಟು ಜನ ಕಮೆಂಟ್ ಮಾಡಿದ್ರು ತುಳಸಿ ಹಬ್ಬ ಬಂತು, ತುಳಸಿ ಹಾಡನ್ನ ಹೇಳ್ಕೊಡ್ರಿ ಅಂತ ಹೇಳಿ. ಇನ್ನೆಲ್ಲರ ಸಲುವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಶ್ರೀ ತುಳಸಿ ಕೃಷ್ಣ ತುಳಸಿ ಅಂತ ಹೇಳಿ ಒಂದು ಅದ್ಭುತವಾದ ತುಳಸಿ ಹಾಡನ್ನ ಹೆಂಗ್ ಹಾಡ್ಬೇಕು ಅಂತ ನೋಡೋಣ. ಎಲ್ಲರಿಗೂ ನಮಸ್ಕಾರ, ನಾನು ಸೌಮ್ಯ ಮಂಜುನಾಥ್, ಸಂಗೀತ ಮನೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ನಾವು ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಈ ಹಾಡಿಗೆ ಅದ್ಭುತವಾಗಿ ಸಾಹಿತ್ಯ ಮತ್ತು ಸಂಗೀತವನ್ನ ಮಾಡಿದವರು ವೆಂಕಟೇಶ್ ಗೋಪಾಲಪತಿ ದಾಸ್. ನಮಗೆ ಸುಬಣ್ಣ ಸರ್ ಅಂತ ಹೇಳಿ ಒಬ್ರು ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಇದ್ರು, ಬಟ್ ಈಗ ನಮ್ಮ ಫ್ಯಾಮಿಲಿನೇ ಆಗ್ಬಿಟ್ಟಾರ ಅವರು, ಸೊ ಅಷ್ಟು ಕ್ಲೋಸ್ ಆಗಿವಿ ನಾವು. ಅವರು ಹೇಳಿದ್ರು ಈ ತರ ಸಾಹಿತ್ಯ ಅದ ರೀ, ಟ್ಯೂನ್ ಅದ, ನೀವು ನಿಮ್ಮ ಸಂಗೀತ ಮನೆಯಲ್ಲಿ ಹೇಳ್ಕೊಡ್ರಿ ಅಂತೇಳಿ. ನನಗೂ ಇಷ್ಟ ಆಯ್ತು ಅದು ಸಾಹಿತ್ಯ ಮತ್ತೆ ಟ್ಯೂನ್, ಹಿಂಗಾಗಿ ನಾನು ಶೇರ್ ಮಾಡ್ಲಿಕ್ಕೆ ಬಹಳ ಅದ್ಭುತವಾಗಿ ಅದ. ನಾನು ಲಿರಿಕ್ಸ್ ಅನ್ನ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ, ನೀವು ಒಂದ್ಸಲಿ ನೀಟ್ ಆಗಿ ಬರ್ಕೋರಿ. ನಾವು ಒಂದ್ಸಲಿ ಹಾಡ್ತೀನಿ, ಒಂದ್ಸಲಿ ಹಾರ್ಮೋನಿಯಂ ನುಡಿಸ್ತೀನಿ. ಹಾರ್ಮೋನಿಯಂ ನುಡಿಸಿದಾಗ ನೀವು ತುಳಸಿ ಹಾಡನ್ನ ಕಲಿಯಿರಿ. ನೀವು ಕಲಿತು ಮಕ್ಕಳಿಗೆ ಕಲಿಸ್ರಿ, ಅವರು ಈಸಿಯಾಗಿ ಕಲಿತಾರೆ. ಬಹಳ ಈಸಿ ಅದ, ಸಿಂಪಲ್ ಅದ, ಅವರು ಈಸಿಯಾಗಿ ಕಲಿತಾರೆ.
ತಾಲದಲ್ಲಿ ಹೆಂಗ್ ಹಾಡ್ಬೇಕು ಅಂತ ನೋಡೋಣ. ಇದು ರಾಗದಾನಿ ತಾಲ್ ಭಜನ್ ತಾಲ್. ಇದಕ್ಕೆ ನಾನು 180 ಟೆಂಪೋ ಇಟ್ಕೊಂಡಿದ್ದೆ, ನಿಮ್ಮ ಹತ್ರ ತಬಲಾ ಮಷೀನ್ ಇದ್ರೆ 180 ಟೆಂಪೋ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ರಿ. ಮಾಡಿ
ಹಾರ್ಮೋನಿಯಂ ಮನೆ ಅಂತೇಳಿ ಒಂದು ಚಾನಲ್ ಅದ ನಮ್ದೇ, ಅದರಲ್ಲಿ ಹಾಕಿನಿ. ಅದರಲ್ಲಿ ಹೋಗಿ ಚೆಕ್ ಮಾಡಿ ಹಾರ್ಮೋನಿಯಂ ಕಲಿಯಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ, ಜೈ ಹಿಂದ್. ಎಲ್ಲರಿಗೂ ನಮಸ್ಕಾರ. ನಮ್ಮ ಈ ಎಲ್ಲ ವಿಡಿಯೋಗಳ ಹಿಂದೆ ಸಾಕಷ್ಟು ಶ್ರಮವಿದೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾದರೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಜೊತೆಗೆ.